ವೃಂದಾವನ ದೇವಿ ನಮೋ ನಮಃ ಪುರಂದರದಾಸರು ಶ್ರೀ ತುಳಸಿಯನ್ನುದ್ದೇಶಿಸಿ ರಚಿಸಿರುವ ತುಳಸಿ ಮಹಿಮೆಯ ಒಂದು ದಾಸರ ಪದ ಹಾಗೆ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳುವ ಮೂಲಕ ನಾವು ನೀವೆಲ್ಲರೂ ಧನ್ಯರಾಗೋಣ ಈ ಹಾಡಿನ ಕೊನೆಯಲ್ಲಿ ಹಾಡಿನ ಅರ್ಥ ಕೇಳೋಣ ಬೃಂದಾವನ ದೇವಿ ನಮೋ ನಮೋ ವೃಂದಾವನ ದೇವಿ ನಮೋ ನಮೋ ಚೆಲ್ವ ಮಂದರ ದರನ ಪ್ರಿಯಳೇ ಚೆಲ್ವ ಮಂದರ ದರನ ಪ್ರಿಯಳೇ ಬೃಂದಾವನ ದೇವಿ ನಮೋ ನಮೋ ಬೃಂದಾವನ ದೇವಿ ನಮೋ ನಮೋ ನಿನ್ನ ಸೇವಿಸಿ ಉದಕವ ನೆರೆಯಲು ಮುನ್ನ ಮಾಡಿದ ಪಾಪ ಹೋಗುವುದು ನಿನ್ನ ಸೇವಿಸಿ ಉದಕ പാപ പോകൂ എന്ന് ഇപ്പത്തൊന്ന് കുലവരികല്ല എന്ന് ഇപ്പത്തൊന്ന് കുലവരികല്ല വൈകുണ്ട പദവീ വളേ വൃന്ദാവന ദിനോ നമോ വൃന്ദന ദവി നമോ നമോ ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ ಸಂದಣಿಸಿವೆ ಬಹು ಬುಕುತದಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ ಸಂದಣಿಸಿವೆ ಬಹು ಬುಕುತದಲ್ಲಿ ಒಂದು ಕುಂಕುಮ ಶಂಕ ಧರಿಸಿದರೆ ಒಂದು ಕುಂಕುಮ ಶಂಕ ಧರಿಸಿದರೆ ತಂದ ദേവി നമോ നമോ വൃന്ദാവന ദേവി നമോ നമോ ഹരികർപ്പുളസി നിർമല്യവ കൊറു ധി കർണൊളിട്ടേ സമർപ്പിച്ച തുളസി നിർമല്യവ കൊറു ധരി കർണൊളി

ದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿ ವಳೆ ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿ ವಳೆ ಭಕ್ತಿಯಿಂದಲೇ ಬಂದು ಕೈಯ ಮುಗಿದವರನ್ನು ಭಕ್ತಿಯಿಂದಲೇ ಬಂದು ಕೈಯ ಮುಗಿದವರನ್ನು ಕರ್ತೃನಾರಾಯಣ ಕರೆದೊಯ್ವನು वृन्दावन देवि नमो नमो वृन्दावन देवि नमो नमो हावाव परि य सेवयमाडल पवन वैकुंठ पदवी वळे हावाव परि य सेवयमाडल पवन वैकुंठ पदवी वळे देवश्री पुरन्दर विठ्ठलरायन देवश्री पुरन्दर देवी निन्न मुट्टी त्राही त्राही एम्बे वृंदावन देवि नमो नमो वृंदावन देवि नमो नमो चेल् मंदर धरण प्रियणे चेल् मंदर धरन प्रियणे ವೃಂದಾವನ ದೇವಿ ನಮೋ ನಮೋ ವೃಂದಾವನ ದೇವಿ ನಮೋ ನಮೋ ವೃಂದಾವನ ದೇವಿ ನಮೋ ನಮೋ ವೃಂದಾವನ ದೇವಿ ಅಂದರೆ ಶ್ರೀ ತುಳಸಿ ಮಂದರದರ ಅಂದರೆ ಶ್ರೀ ಕೃಷ್ಣನಿಗೆ ಅತ್ಯಂತ ಪ್ರಿಯಳಾದವಳು ಶ್ರೀ ತುಳಸಿ ಪುರಂದರದಾಸರು ತುಳಸಿಗೆ ಬೃಂದಾವನ ದೇವಿ ಎಂದು ಕರೆದು ಪ್ರಾರ್ಥಿಸಿ ಅವಳ ಕಾರುಣ್ಯಕ್ಕಾಗಿ ಪರಮಾನುಗ್ರಹಕ್ಕಾಗಿ ಬೇಡಿಕೊಳ್ಳುತ್ತಾರೆ ಧನ್ವಂತರಿ ನಾಮಕ ಪರಮಾತ್ಮನು ಅಮೃತ ಕಲಶವನ್ನು ಹಿಡಿದುಕೊಂಡು ದೇವತೆಗಳಿಗೆ ಅಮೃತವನ್ನು ಹಂಚುವ ಸಂದರ್ಭದಲ್ಲಿ ಅವನ ಕಣ್ಣಿನಿಂದ ಉದುರಿದ ಆನಂದ ಬಾಷ್ಪ ಆ ಅಮೃತ ಕಲಶದಲ್ಲಿ ಬಿದ್ದಾಗ ಜನಿಸಿದವಳೆ ಶ್ರೀ ತುಳಸಿ ತುಳಸಿಯ ಪಾದಭಾಗದಲ್ಲಿ ಗಂಗೆ ಯಮುನೆ ಸೇರಿದಂತೆ ಸಕಲ ತೀರ್ಥಗಳ ಸಾನ್ನಿಧ್ಯವಿರುತ್ತದಂತೆ ಅಂತಹ ತುಳಸಿಗೆ ನಾವು ಪ್ರತಿ ದಿವಸ ಭಕ್ತಿಯಿಂದ ಉದಕ ಅಂದರೆ ನೀರನ್ನ ಎರೆದಾಗ ಆ ತುಳಸಿ ನಮ್ಮ ವಂಶದ ಅಷ್ಟೇ ಏಕೆ ಇಡೀ ತಲೆಮಾರಿನ ಪಾಪಗಳನ್ನು ನಾಶ ಮಾಡಿ ನಮಗೆ ಪರಮಾನುಗ್ರಹವನ್ನು ಪ್ರಾಪ್ತಿ ಮಾಡುತ್ತಾಳೆ ಇಡೀ ತುಳಸಿ ವೃಕ್ಷ ಪರಮ ಪವಿತ್ರವಾದುದ್ದು ತುಳಸಿಯ ಪಾದಭಾಗದಲ್ಲಿ ಸಕಲ ತೀರ್ಥಗಳ ಸನ್ನಿಧಾನವಿದ್ದರೆ ಮಧ್ಯಭಾಗದಲ್ಲಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಸನ್ನಿಧಾನವಿರುತ್ತದಂತೆ ಅದೇ ರೀತಿ ತುಳಸಿಯ ಅಗ್ರಭಾಗದಲ್ಲಿ ಸ್ವತಃ ಶ್ರೀಮನ್ನಾರಾಯಣನ ಸನ್ನಿಧಾನವಿರುತ್ತದೆ ಹೀಗಾಗಿ ತುಳಸಿಗೆ ಸಮರ್ಪಣೆ ಮಾಡಿದ ಗಂಧ ಕುಸುಮ ದ್ರವ್ಯಾದಿಗಳನ್ನು ನಾವು ಸ್ವೀಕರಿಸಿದಲ್ಲಿ ತುಳಸಿಯ ಪರಮಾನುಗ್ರಹ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ತುಳಸಿಯೇ ಅತ್ಯಂತ ಶ್ರೇಷ್ಠವಾದದ್ದು ಅದರಲ್ಲೂ ಶ್ರೀ ಹರಿಗೆ ಸಮರ್ಪಿಸಿದ ಪೂಜಿಸಿದ ನಿರ್ಮಾಲ್ಯ ತುಳಸಿ ಅಂತೂ ಇನ್ನೂ ಶ್ರೇಷ್ಠ ಅಂತಹ ತುಳಸಿಯನ್ನು ನಾವು ಅಂದರೆ ನಿರ್ಮಾಲ್ಯ ತುಳಸಿಯನ್ನು ಸೇವಿಸಿದಾಗ ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳಿಗೆ ಹೆಚ್ಚಿನ ಮಹತ್ವ ಹೀಗಾಗಿ ಪ್ರತಿ ದಿವಸ ಹತ್ತು ಪ್ರದಕ್ಷಿಣೆ ಹತ್ತು ನಮಸ್ಕಾರಗಳನ್ನು ತುಳಸಿ ದೇವಿಗೆ ಮಾಡಿದಲ್ಲಿ ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಅಂತ ಪುರಂದರದಾಸರು ಹೇಳುತ್ತಿದ್ದಾರೆ ಕೇವಲ ತುಳಸಿಯ ದರ್ಶನ ಮಾತ್ರದಿಂದ ನಮ್ಮ ಜೀವನ ಉದ್ಧಾರ ಆಗುತ್ತದೆ ಎಂದಾದರೆ ನಾವು ಪರಿಪರಿಯಾಗಿ ಅಂದರೆ ವೈವಿಧ್ಯಮಯವಾಗಿ ಬಗೆ ಬಗೆಯಿಂದ ಭಕ್ತಿಯಿಂದ ತುಳಸಿಯನ್ನು ಪೂಜಿಸಿದಾಗ ಜಗದೊಡೆಯನಾದ ಶ್ರೀ ಪುರಂದರ ವಿಠಲನು ನಮ್ಮ ಕೈ ಹಿಡಿದು ನಮಗೆ ವೈಕುಂಠ ಪದವಿಯನ್ನು ಕೊಡುತ್ತಾನೆ ಅಂತ ದಾಸಶ್ರೇಷ್ಠ ಶ್ರೀ ಪುರಂದರದಾಸರು ಹೇಳುತ್ತಾ ದೇವಿಗೆ ತ್ರಾಹಿ ತ್ರಾಹಿ ನನ್ನನ್ನು ರಕ್ಷಣೆ ಮಾಡು ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ವೃಂದಾವನ ದೇವಿ ನಮೋ ನಮಃ ಧನ್ಯವಾದಗಳು